ನಮ್ಮ ಜೊತೆ ಸಂಸದರಂತ ಬಿ ವೈ ರಾಘವೇಂದ್ರ ಅವರು ಇದ್ದಾರೆ ಸರ್ ಈಗಷ್ಟೇ ತಮ್ಮ ಸಹೋದರರ ಪದಗ್ರಹಣವನ್ನು ಮಾಡಿದ್ದಾರೆ ಹೇಗೆ ಅನ್ಸುತ್ತೆ ಸರ್ ನಿಮ್ಮ ಅಂದ್ರೆ ಒಂದಷ್ಟು ಚಾಲೆಂಜ್ ಅನ್ಸುತ್ತಾ ಹೇಗೆ ಬಿಜೆಪಿ ಕಾರ್ಯಕರ್ತನಾಗಿ ಅವರ ಸಹೋದರನಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸುತ್ತೇನೆ ಮತ್ತೆ ವಿಶೇಷವಾಗಿ ಇವತ್ತು ನೂತನ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಹಾರೈಸಿದಂತ ಕೇಂದ್ರೀಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾಜಿ ಅವರಿಗೆ ಕೇಂದ್ರೀಯ ಎಲ್ಲಾ ನಾಯಕರನ್ನ ಅಭಿನಂದನೆ ತಿಳಿಸುತ್ತೇನೆ ಮತ್ತೆ ವಿಜೇಂದ್ರ ಅವರಿಗೆ ಈ ಒಂದು ಸವಾಲಿನ ಸಂದರ್ಭದಲ್ಲಿ ಸಂಘಟನೆಯನ್ನ ತೆಗೆದುಕೊಂಡಂತ ಒಂದು ಶಕ್ತಿ ದೇವರು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ತೀನಿ ಸರ್ ಪಕ್ಷದಲ್ಲಿ ಒಂದಷ್ಟು ಚಾಲೆಂಜ್ ಇದೆ ಅನ್ಸುತ್ತೆ ಯಾಕಂತಂದ್ರೆ ಒಂದಷ್ಟು ಮುನಿಸೋ ಹಿರಿಯ ನಾಯಕರದು ದೂರ ಇರುವಂತದ್ದು ಇದೆ ಚಾಲೆಂಜ್ ಇದೆ ಅನ್ಸುತ್ತಾ ಹೇಗೆ ಆತರ ಮುನಿಸ್ ಯಾವುದೂ ಇಲ್ಲ ಅವತ್ತೆಲ್ಲರೂ ಬಂದು ಹಾರೈಸಿದ್ದಾರೆ ಇವತ್ತು ಅಲ್ವಾ ಸರ್ ಕಾಂಗ್ರೆಸ್ ಅವರು ಎಲ್ಲ ಒಂದ್ ಕಡೆ ಕುಟುಂಬ ರಾಜಕಾರಣ ಅಂತಾರೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ವಿಜೇಂದ್ರ ಕಳೆದ ಸಂಘಟನೆಯೊಳಗೆ 5 ವರ್ಷೋಬ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಪೇರಂಬಾಡಿ ಸದಸ್ಯನಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇದು ಕೂಡ ನೋಡ್ಕೊಂಡು ಸಂಘಟನೆ ಹಾರೈಸಿದೆ ವಿಶ್ವಾಸ ಇದೆ ಇನ್ನು ಹೆಚ್ಚು ಯುವ ಶಕ್ತಿಯನ್ನ ತೆಗೆದುಕೊಂಡ ಒಂದು ಶಕ್ತಿ ವಿಜೇಂದ್ರನಿಗೆ ಅದಕ್ಕೆ ಯಶಸ್ವಿ ಆಗ್ತದೆ ಅಂತ ನಾನು ಅಭಿಮಂದನೆ ಹೇಳಕ್ಕೆ ಇಚ್ಛೆ ಈಗಾಗಲೇ ಲಿಂಗಾಯತ ಸಮುದಾಯ ನಾಯಕರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದಾರೆ ಈಗ ವಿಪಕ್ಷ ನಾಯಕ ಇರುವಂತದ್ದು ಸಾಕಷ್ಟು ಕುತೂಹಲ ಇದೆ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಹೋಗುತ್ತೋ ಅಥವಾ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಹೋಗುತ್ತೋ ಒಂದಷ್ಟು ಕುತೂಹಲ ಇದೆ ಒಂದು ನಮ್ಮ ಪಕ್ಷದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ಸ್ಥಾನಮಾನಗಳನ್ನು ಹಂಚಲ್ಲ ಮತ್ತು ವಿಜೇಂದ್ರ ಒಬ್ಬ ಯುವಕ ಇದ್ದಾನೆ ಸಂಘಟನೆ ಶಕ್ತಿ ತುಂಬಂತ ಒಂದು ಶಕ್ತಿ ಇದೆ ಹಾಗಾಗಿ ಇವತ್ತು ಹಾರೈಸಿದ್ದಾರೆ ಅದೇ ತರ ವಿರೋಧ ಪಕ್ಷ ನಾಯಕರು ಇರಬಹುದು ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟ್ ಆಗಿ ಇವತ್ತಿನ ಸರ್ಕಾರದ ಪ್ರತಿ ಅವರ ಏನು ಜನವಿರೋಧಿ ನೀತಿ ಏನಿದೆ ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂತ ಯಾರಿಗೆ ಶಕ್ತಿ ಇದೆ ಅವರಿಗೆ ಗುರುತಿಸುವಂತ ಕೆಲಸ ಮಾಡುತ್ತೆ ಇವಿಷ್ಟು ಸಂಸದ ರಾಘವೇಂದ್ರ ಅವರ ಮಾತಾಗಿತ್ತು ಕ್ಯಾಮೆರಾಮನ್ ಸಿದ್ದು ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ